ಬೆಳಗ್ಗೆ 5 ಗಂಟೆಗೆ ಎದ್ದು ಊಟ ಮಾಡಿ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ ಮಾತು ಹೇಳ್ತೀನಿ ನೀವು 5 ಗಂಟೆಗೆ ಎದ್ದು ಊಟ ಮಾಡಿದಾಗ ಏನೇನು ತೊಂದರೆ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ 5 ಗಂಟೆಗೆ ಎದ್ದು ಊಟ ಮಾಡಿ ಅಭ್ಯಾಸ ಮಾಡಿರಬೇಕು 5 ಗಂಟೆಗೆ ಎದ್ದು ನಾನು ಹೇಳಿದ ವಿಚಾರವನ್ನ ನೀವು ಅಭ್ಯಾಸ ಮಾಡಿದರೆ 5 ಗಂಟೆಗೆ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದು ಒಳ್ಳೆಯದಾ ಕೆಟ್ಟದ್ದಾ ಸರಿಯಾ ತಪ್ಪಾ ಗೊತ್ತಾಗುತ್ತೆ ಈಗ ಪ್ರಶ್ನೆ ನೀವು ಕೇಳಬೇಕಾದ್ರೆ ನಾನು ಹೇಳ್ತಾ ಇದೀನಿ 5 ಗಂಟೆಗೆ ಎದ್ದು ಪ್ರಾಣಾಯಾಮ ಮಾಡಕಾಗಲಿಲ್ಲ ಅಬ್ಡೋಮಿನಲ್ ಬ್ರೀತಿಂಗ್ ಮಾಡಕಾಗಲಿಲ್ಲ 12 ಗಂಟೆ ಮಧ್ಯಾಹ್ನ ಮಾಡಿದ್ರೆ ಏನು ಪರವಾಗಿಲ್ವಾ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಮಾಡಿದ್ರೆ ಪ್ರಾಣ ಹೊರಟೋಗುತ್ತಾ ಮಾಡ್ತೀರಿ ಇಲ್ಲ ಅಂತ ಹೇಳ್ತಿಲ್ಲ ಅನುಮಾನ ಮನಸ್ಸಿಗೆ ಬರಬೇಕು ನೀವೇನ್ ಹೇಳಿದ್ರಿ 5 ಗಂಟೆ ಮೇಲೆ ಬಿಡುವಾಗುತ್ತೆ ಅಂದ್ರಿ ಅದಕ್ಕೆ ಮಾತಾಡ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ಮಾಡಿದ್ರೆ ಪ್ರಪಂಚ ಶಕ್ತಿ ಭೂಮಿಯನ್ನ ಮುಟ್ಟುತ್ತೆ 100% ಬೆನಿಫಿಟ್ ಸಿಗುತ್ತೆ 10 ತಿಂಗಳಲ್ಲಿ ಸರಿಯಾಗೋ ಕಿನ್ನತೆ 2 ತಿಂಗಳಲ್ಲಿ ಸರಿಯಾಗುತ್ತೆ ನಿಮ್ಮ ಇಷ್ಟ ಬಂದ ಟೈಮ್ ಅಲ್ಲಿ ಮಾಡಿದ್ರೆ ಪ್ರಾಣಾಯಾಮದ ಉಪಯೋಗ 20% 30% ಮಾತ್ರ ಸಿಗುತ್ತೆ ಅಂದರೆ 6 ತಿಂಗಳಲ್ಲಿ ಸರಿಯಾಗೋದು 5 ವರ್ಷ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ನಾನೇ ಪ್ರಶ್ನೆ ಕೇಳ್ಕೊಂಡು ಉತ್ತರ ಕೊಡ್ತಾ ಇದ್ದೀನಿ ಅಂದರೆ ತೊಂದರೆ ಏನು ಬರೋದಿಲ್ಲ ನಿಧಾನ ಆಗುತ್ತೆ ಬ್ರಾಹ್ಮಿ ಮುಹೂರ್ತ ಗೋಧುಳಿ ಲಗ್ನ ಈ ಎರಡು ಟೈಮಲ್ಲಿ ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡಿದಾಗ ಪ್ರಪಂಚ ಶಕ್ತಿ ದೇಹಕ್ಕೆ ಹೆಚ್ಚು ಹೋಗುತ್ತೆ ಪ್ರಪಂಚ ಶಕ್ತಿ ಹೆಚ್ಚು ಹೋದಾಗ ನಿಮ್ಮ ಮನಸ್ಸು ದೇಹ ಎರಡು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೆ ಈ ಟೈಮಲ್ಲೇ ಮಾಡಬೇಕು ನೀವು ತೊಂದರೆ ಇಲ್ಲದೇದವರು ಯಾವ ಟೈಮಲ್ಲಿ ಮಾಡಿದ್ರು ಪರವಾಗಿಲ್ಲ ತೊಂದರೆ ಇರೋರು ಖಂಡಿತ 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 ಬ್ರಾಹ್ಮಿ ಮುಹೂರ್ತ ಗೋಧುಳಿ ಲಗ್ನದಲ್ಲಿ ಪ್ರಾಣಾಯಾಮಗಳನ್ನು ಕಿಬ್ಬೊಟ್ಟೆ ಶ್ವಾಸವನ್ನು ಅಭ್ಯಾಸ ಮಾಡಬೇಕು